ನೋಡಿ ಬಹಳಷ್ಟು ಜನ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಡಿಮಾಂಡ್ ಇದೆ ಅವರದು. ಸೊ ಅದು ಸರ್ಕಾರ ನಿರ್ಧಾರ ಮಾಡಬೇಕಾಗ್ತದೆ ಮತ್ತು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶಗಳು ಕೂಡ ಬೇಕಾಗ್ತದೆ. ಎಲ್ಲ ನೋಡಿ ಸರ್ಕಾರ ನಿರ್ಧಾರ ಮಾಡಬೇಕಾಗಿದೆ. ಸೊ ಅದು ಸರ್ಕಾರಕ್ಕೆ ಬಿಟ್ಟಂತ, ಕೆಲವು ಮಾಡಬಹುದು ಕೆಲವು ಮಾಡದೇ ಇರಬಹುದು, ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಅದು ಅವರವ್ರ ಜನಸಂಖ್ಯೆ ಅನುಗುಣವಾಗಿ ಕೊಡಬೇಕು ಸಂವಿಧಾನದಲ್ಲಿ ಹೇಳ್ತದೆ, ಅವರವ್ರ ಜನಸಂಖ್ಯೆ ಅನುಗುಣ ತಕ್ಕ. ಸೊ ಅದು ಅದು ಹೇಳಿದೆಲ್ಲ ಸರ್ಕಾರ ನಿರ್ಧಾರ ಮಾಡಬೇಕು. ನೋಡಿ ಬಹುಶಃ ಹೆಚ್ಚು ಕಮ್ಮಿ ನಾವು ಹುಟ್ಟಿದ ಹಿಂದೆ ಅದು ಬೇಡಿಕೆ ಇದೆ. 1957 ಅಲ್ಲೇ ಸಿಗಬೇಕಾಗಿತ್ತು ಅಡಿಷನ್. ಸೊ ರಾಮುಲವರು ಹುಟ್ಟಿದಕ್ಕಿಂತ ಮುಂಚೆ ಅಥವಾ ನಾವು ಹುಟ್ಟಕ್ಕಿಂತ ಮುಂಚೆಯಿಂದ ಇದು ಕೂಗಿದೆ. ಸುಮಾರು ಅವನವರವರಿದ್ದ ಕೂಡ ಇದು ಹೋರಾಟಿತ್ತು. ಬೇರೆ ಬೇರೆ ಸಂಸದರು, ಶಾಸಕರು, ಸರ್ಕಾರಗಳಿದ್ದ ಹೋರಾಟ ನಿರಂತರವಾಗಿತ್ತು. ಕೊನೆಗೆ ಅಂತಿಮವಾಗಿ ಬಂದದ್ದು ಸಮ್ಮಿಶ್ರ ಸರ್ಕಾರದಲ್ಲಿ ಆಯೋಗ ರಚನೆ ಮಾಡೋ ಮೂಲಕ ಅದಕ್ಕೆ ಚಾಲನೆ ಸಿಕ್ಕಿದೆ. ಸೊ ಸಮ್ಮಿಶ್ರ ಸರ್ಕಾರದಲ್ಲಿ ಕೂಡ ಅದಕ್ಕೆ ಪ್ರಾಥಮಿಕ ಚಾಲನೆ ಸಿಕ್ಕಿದೆ. ನಂತರ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿದ್ದಾರೆ. ಇನ್ನೂ ಅಷ್ಟಕ್ಕೆ ಅದು ಮುಗಿದಿಲ್ಲ. ಈಗಾಗಲೇ ಅವರೇನೋ ಮುಗಿದಿದೆ ಸಂರಚನೆ ಮಾಡ್ತಿದ್ದಾರೆ, ಅಂದರೆ ಇನ್ನೂ ಸದನದಲ್ಲಿ ಪಾಸ್ ಆಗಬೇಕು, ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಬೇಕು, ಅಂದಾಗ ಅದಕ್ಕೆ ರಕ್ಷಣೆ ಇರ್ತೈತಿ. ಇಲ್ಲಾಂದರೆ ಹಂಗೆ ಸಾಕಷ್ಟು ಈ ರೀತಿ ಮಾಡ್ತಾರೆ, ಅದಕ್ಕೆ ಯಾವುದೇ ರೀತಿಯಿಂದ ಬೆಲೆ ಇರೋಲ್ಲ. ಅಂತಿಮವಾಗಿ ಮಾಡಲಿ ಅವರು, ಅಂತಿಮವಾಗಿ ರಾಷ್ಟ್ರಪತಿಯವರ ಅಂಕಿತ ಆಗಲಿ, ಅದಾದ್ಮೇಲೆ ಆದೇಶ ಮಾಡಲಿ. ಸರ್, ಸಿದ್ದರಾಮಯ್ಯ ಅವರು ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು ಸರ್ಕಾರಿ ರೀತಿ ಕ್ರಮ ಕೈಗೊಂಡಿದೆ ಅನ್ನೋ ಆರೋಪ ನಿಜ ಅದರಲ್ಲೇನೋ ನಿಜ. ಯಾಕಂದ್ರೆ ರಾಮುಲವರು ಕೊಡಿಸ್ಬೇಕಾಗಿದ್ರೆ ಸ್ವಾಮೀಜಿ ಅವರು ಕೂತು 1 ತಿಂಗಳಲ್ಲಿ ಕೊಡಬೇಕಾಗಿತ್ತು, 2 ತಿಂಗಳಲ್ಲಿ ಕೊಡಬೇಕಾಗಿತ್ತು. ಸುಮಾರು 6 ತಿಂಗಳೇ ಅವರು ಧರಣಿಯನ್ನು ಮಾಡಿದ್ದಾರೆ. ಸೊ ನಾವೆಲ್ಲ ಬಾಯ್ಕಾಟ್ ಮಾಡ್ತೀವಿ ವಾಲ್ಮೀಕಿ ಜಯಂತಿಯನ್ನು ಅಂತ ತರಾತುರಿಯಲ್ಲಿ 7 ತಾರೀಕಿಗೆ ಸರ್ವಪಕ್ಷ ಸಭೆ ಕರೆದ್ರು, 8 ತಾರೀಕಿಗೆ ಕ್ಯಾಬಿನೆಟ್ನಲ್ಲಿ ಮಾಡಿದ್ರು. ಸೊ ಅವ್ರಿಗೆ ಅದನ್ನು ಉಳಿಸ್ಕೋಬೇಕಾಯ್ತು ಅಷ್ಟೇ ಹೊರತಾಗಿ ಆ ಏನು ಬಹಿಷ್ಕಾರ ಮಾಡ್ತೀವಿ ಅಂತ ಇನ್ನೊಂದು ಹೇಳಿಕೆ ಕೊಟ್ಟಿದ್ರು ಸ್ವಾಮೀಜಿಯವರ, ಅದನ್ನು ಉಳಿಸ್ಕೊಳ್ಳಿಕ್ಕೆ ತರಾತುರಿಯಲ್ಲಿ ಮಾಡಿದ್ದಾರೆ. ಇನ್ನೂ ಅದರಲ್ಲಿ ಕಾನೂನು ಸಮಸ್ಯೆಗಳು ಭಾಳಷ್ಟಿದ್ದಾರೆ. ಅಂದರೆ ರಾಜಕೀಯ ಗಿಮಿಕ್ ಅನ್ನುವಂಥದ್ದು ನಿಮ್ಗೆ ಸ್ಪಷ್ಟ? ಅದರಲ್ಲಿ ಪ್ರಶ್ನೆ ಇಲ್ಲ. ನಾವು ಹೇಳ್ತೀವಲ್ಲ ಸ್ವಾಮೀಜಿ ಅವ್ರು ಕೂತು 1 ತಿಂಗಳಲ್ಲಿ ಕೊಟ್ಟಿದ್ರೆ ಹೌದು, ನಾವು ತಾವು ಸ್ವಾಮೀಜಿ ಅವರಿಗೆ ಮಾಡಿದ ಕೊಟ್ಟಿದ್ರೆ ಅಂತ ಏನದು 6 ತಿಂಗಳ ನಂತರ ಕೊಡೋದ್ರಲ್ಲಿ ಏನು ಅರ್ಥಿದೆ? ಅವಾಗ ಕೊಡಬೇಕಾಗಿತ್ತಲ್ಲ. ಸೊ ಅವ್ರು ರಾಜಕೀಯ ಲಾಭಕ್ಕಾಗಿ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಅವರು ಡಿಸೆಂಬರ್ನಲ್ಲಿ ಅಧಿವೇಶನ ಕರೀತಿದ್ದಾರೆ, ಮಾರ್ಚ್ನಲ್ಲಿ ಬಹುಶಃ ಅವರು ಪಾರ್ಲಿಮೆಂಟ್ನಲ್ಲಿ ಹೋಗ್ತಾರೆ. ಅಂದರೆ ಚುನಾವಣೆಗೆ ಹತ್ರ ಸುಗ್ರೀವಾಜ್ಞೆ ಮಾಡಿದ್ರು ಕೂಡ ಅಂತಿಮವಾಗಿ ಅಲ್ಲಿ ಪಾಸ್ ಆಗಲೇಬೇಕು ಸುಗ್ರೀವಾಜ್ಞೆ. ಓಕೆ, ಟೆಂಪರರಿ ರಿಲೀಫ್ ಇದೆ, ಅದು 6 ತಿಂಗಳೊಳಗೆ ಅದು ಮತ್ತೆ ಪಾಸ್ ಆಗಬೇಕು. ಪಾಸ್ ಆಗದೇ ಇದ್ದರೆ ಕ್ಯಾಬಿನೆಟ್ಗೆ ಯಾವುದೇ ಅಂದ್ರೆ ಅದ ಒನ್ನಲ್ಲ ಇನ್ ವೈಡ್ ಆಗ್ತದೆ ಅಷ್ಟೇ, ವಿದಿನ್ 6 ಮಂತ್. ಈಗ ಕೂಡಲೇ ಒಂದು ಸ್ಪೆಷಲ್ ಸೆಷನ್ ಕರಿಬೇಕು, ಕರಿಬೇಕು. ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಹೇಳಿದ್ದಾರೆ, ನಾವು ಅದನ್ನ ಹೇಳ್ತಿದ್ವಿ, ತಕ್ಷಣ ಕರೆದು 1 ಡೇ ಏನು ಚರ್ಚೆನೇ ಬೇಡ, ಜಸ್ಟ್ 1 ಅವರ್ನಲ್ಲಿ ಮುಗಿತಿದೆ. ಕೇಂದ್ರ ಸರ್ಕಾರಕ್ಕೆ ಇಮಿಡಿಯೇಟ್ ಕಳಿಸ್ಬೇಕು, ಅದೇ ಸರ್ಕಾರ ಇದೆ ಮಾಡಬೇಕಂತ ನಮ್ಮ ಒತ್ತಾಯ ಇದೆ, ಡಿಮಾಂಡ್. ಸರ್, ಈಗ ಸಿಎಂ ಅವರು ಈಚೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಅದು ಪರ್ವ ಇದ್ದೇ ಇರುತ್ತೆ. ಚುನಾವಣೆ ಜನವರಿಯಿಂದ ನಾವು ಹೇಳಿದೀವಿ, ಅದು ಭಾಳ ಹಿಂದೆ ಜನವರಿಯಿಂದ 3 ಪಕ್ಷದವರು ಆ ಕಡೆ ಹೋಗ್ತಾರೆ, ಈ ಕಡೆಯಿಂದ ಈ ಕಡೆ ಬರ್ತಾರೆ. ನಮ್ಮ ಒಂದೇ ಪಕ್ಷ ಅಂತಲ್ಲ, ಅದೇನದು ಬಂದಾಗ ಅದೊಂದು ವಾಡಿಕೆ ಇದೆ. ನಮ್ಮವ್ರು ಅಲ್ಲಿ ಹೋಗ್ತಾರ, ಅವ್ರು ಈ ಕಡೆ ಬರ್ತಾರೆ, ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ಇದೆಲ್ಲ ನೀವು ಹೇಳಿದ್ರೆ ಜನವರಿ ನಂತರ ಹೇಳ್ತಾ ಅಂತ ಮೊದಲೇ ಹೇಳಿದ್ದೀನಿ, ಜನವರಿ ನಂತರ ಹೇಳ್ತೀನಿ. ಸಹೋದರರು ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂತ ಒಂದು ಟಾಕ್ ಇದೆ. ಇಲ್ಲ, ನಮ್ಮ ಲೆವೆಲ್ನಲ್ಲಿ ಯಾವುದೇ ರೀತಿ ಚರ್ಚೆ ಆಗಿಲ್ಲ, ಚರ್ಚೆ ಆಗಿಲ್ಲ. ವಲಸಿಗರು ಯಾರಾದ್ರೂ ಮತ್ತೆ ಪಕ್ಷಕ್ಕೆ ಬರ್ತಕ್ಕಂಥದ್ರ ಬಗ್ಗೆ ತಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿದಾರೆ ಸರ್, ತಮ್ಮ ಬೆಳಗಾವಿ ಶಾಸಕರಾಗಿರ್ಬೋದು ಯಾರಾದ್ರೂ? ಇಲ್ಲ, ಇದೇ ರಾಜ್ಯದಲ್ಲಿ ಒಟ್ಟಾರೆ ಇದೆ, ಅದು ಅಧ್ಯಕ್ಷರು CLP ಅವರ ಹಂತದಲ್ಲಿ ಚರ್ಚೆ ಇದೆ, ಮಾಡ್ತಾರೆ. ಟೈಮ್ ಬಂದಾಗ ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡ್ತಾರೆ. ಇಲ್ಲ, ಎಲ್ಲಿಲ್ಲ, ನಮ್ಮ ಕಾಣಿಸಿ ನಮ್ಗಿದೆ, ನಮ್ಮ ಅಲ್ಲೇ ಕೆಲಸಕ್ಕೆ ನಮ್ಮವ್ರು ಇದಾರೆ, ನಾವ್ ಎಲ್ಲಿ ಹೋಗಲ್ಲ, ಪಕ್ಷ ಗೆಲ್ಸಲಿಕ್ಕೆ ನಾವೆಲ್ಲ ಕಡೆ ಕ್ರಾಸ್ ಮಾಡ್ತೀವಿ.